पुत्र विजयेंद्र जोते नड्डा मनेयल्ली सीएम मातुकते। नड्डा मनेयल्ले भेटियाद सीएम बीएसवाई। नायकत्व गोंदलगळिगे तेरे इळिदार नड्डा। नानु राजीनामे कोड्तिल्ल अंत बीएसवाई हेळिदारे। ईगागले नड्डा भेटिगू मुन्न सीएम स्पष्टपडिसिदारे राजीनामे प्रश्नेये इल्ल अंत। बीजेपी अध्यक्ष नड्डा भेटियागिदारे सीएम बीएसवाई। पुत्र विजयेंद्र जोते नड्डा मनेयल्ली सीएम मातुकतेयन्न नडेसिदारे। ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ। ಮಂಜುನಾಥ್, ರಾಜ್ಯದಲ್ಲಿ ಏನೇ ಗೊಂದಲಗಳಿದ್ರೂ ಕೂಡ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಮಾತ್ರ ಸಿಎಂ ಬಿಎಸ್ವೈ ಬೆನ್ನಿಗೆ ನಿಂತಿದೆ ಅನ್ನೋದು ಈ ಮೂಲಕ ಹಾಗಾದ್ರೆ ಸ್ಪಷ್ಟವಾಗ್ತಾ ಇದೆ। ನಾಯಕತ್ವ ಬದಲಾವಣೆ ಬಗ್ಗೆ ನೋ ಮೋರ್ ಕನ್ಫ್ಯೂಷನ್। ಸದ್ಯಕ್ಕೆ ಮಾಹಿತಿಯ ಬಗ್ಗೆ ಅಂದ್ರೆ ಹೈಕಮಾಂಡ್ ಕಾನ್ಫಿಡೆನ್ಸ್ ಇದೆ ಅನ್ನುವಂತದ್ದು ಯಡಿಯೂರಪ್ಪನವರ ಮಾತಿನಲ್ಲಿ ಗೊತ್ತಾಗ್ತಾ ಇರುವಂತ ವಿಚಾರ। ಯಾಕಂದ್ರೆ ಇದೇ ಪ್ರಶ್ನೆಯನ್ನ ಇಟ್ಟು ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಏನು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ ಅನ್ನುವಂತ ಪ್ರಶ್ನೆ ಮಾಡಿದಾಗ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂತದ ಅಂತ ಪ್ರಮೇಯವೇ ಇಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಪುನಃ ಪತ್ರಕರ್ತರ ಮುಂದೆನೇ ಇಟ್ಟಿದ್ದಾರೆ। ಅದಾದ ನಂತರದ ಬೆಳವಣಿಗೆ ಏನು ಅಂತ ಅಂದ್ರೆ ಇದೀಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತ ಜೆಪಿ ನಡ್ಡಾ ಅವರ ನಿವಾಸಕ್ಕೆ ಬಂದಿದ್ದಾರೆ। ಸುಮಾರು ಅರ್ಧ ಗಂಟೆಯಿಂದ ಮಾತುಕತೆ ನಡೆಯತಾ ಇದೆ ಇಬ್ಬರ ನಾಯಕರ ನಡುವೆ। ರಾಜ್ಯ ರಾಜಕೀಯ ಬೆಳವಣಿಗೆಗಳು ಇರಬಹುದು ಮತ್ತೆ ಏನೆಲ್ಲ ಮುಂದಿನ ಆಪ್ಷನ್ಸ್ ಏನು ಈ ಎಲ್ಲದರ ಬಗ್ಗೆಯೂ ಕೂಡ ಒಂದು ಮಾತುಕತೆ ನಡೆಯತಾ ಇರುವಂತದ್ದು। ಮತ್ತೆ ಯಾರು ರೆಬೆಲ್ಸ್ ಇದ್ದರೋ ಅವರಿಗೂ ಕೂಡ ಒಂದು ರೀತಿಯಲ್ಲಿ ನೀವು ಎಚ್ಚರಿಕೆ ಮುಟ್ಟಿಸಬೇಕು ಅನ್ನುವಂತ ಮಾತನ್ನ ಯಡಿಯೂರಪ್ಪನವರು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೇಳ್ತಾರೆ ಅನ್ನುವಂತದ್ದು ಮೂಲಗಳು ಹೇಳ್ತಾ ಇರುವಂತ ಮಾಹಿತಿ ಶ್ವೇತಾ। ಓಕೆ, ಇನ್ನು ನಡ್ಡಾ ಭೇಟಿ ಈಗ ಚರ್ಚೆ ನಡೆಯತಾ ಇದೆ। ಈಗಾಗ್ಲೇ ನಡ್ಡಾ ಭೇಟಿಗೂ ಮೊದಲೇ ಸಿಎಂ ಸ್ಪಷ್ಟಪಡಿಸಿದ್ದಾರೆ ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಅಂತ। ನಡ್ಡಾ ಭೇಟಿಯ ನಂತರ ಏನಾಗಬಹುದು, ಕುತೂಹಲ ಏನಾದರೂ ಇದೆಯಾ? ಇವತ್ತು ಅಂದ್ರೆ ಎರಡನೇ ದಿನ ಬಿಎಸ್ವೈ ಅವರ ಎರಡನೇ ದಿನ ದೆಹಲಿ ಯಾತ್ರೆ ಅಥವಾ ದೆಹಲಿ ಪ್ರವಾಸ ಬಹಳಷ್ಟು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲಗಳನ್ನು ಹೊರಗಡೆ ಕೆಡುವುತ್ತೆ ಅನ್ನುವಂಥದ್ದು ಎಲ್ಲರ ಲೆಕ್ಕಾಚಾರ ಆಗಿರುವಂಥದ್ದು। ಯಾಕಂದರೆ ಹಲವು ದಿನಗಳಿಂದ ಕೇಳಿ ಬರ್ತಾ ಹಲವು ತಿಂಗಳುಗಳಿಂದ ಕೇಳಿ ಬರ್ತಾ ಇರುವಂಥ ನಾಯಕತ್ವ ಬದಲಾವಣೆ ವಿಚಾರ ಇರಬಹುದು ಅಥವಾ ಕ್ಯಾಬಿನೆಟ್ ವಿಚಾರ ಇರಬಹುದು ಇವೆಲ್ಲಕ್ಕೂ ಕೂಡ ಒಂದು ಸ್ಪಷ್ಟ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇವತ್ತಿನ ರಾಜಕೀಯ ಬೆಳವಣಿಗೆಗಳಿಂದ ಗೊತ್ತಾಗುವಂಥದ್ದು। ಜೊತೆಗೆ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರ ಭೇಟಿ, ಆನಂತರ ರಾಜನಾಥ್ ಸಿಂಗ್ ಅವರ ಭೇಟಿ, ಸಮಯ ಸಿಕ್ಕರೆ ನಾನು ಅಮಿತ್ ಶಾ ಅವರನ್ನು ಕೂಡ ಭೇಟಿ ಆಗ್ತೇನೆ ಅನ್ನುವಂಥ ಮಾಹಿತಿ ಯಡಿಯೂರಪ್ಪನವರೇ ಕೊಟ್ಟಿರುವಂಥದ್ದು। ಸೊ ಹಾಗಾಗಿ ಇದೆಲ್ಲವನ್ನು ನೋಡಿದಾಗ ಅಂತಿಮವಾಗಿ ಏನು ಕನ್ಕ್ಲೂಷನ್ ಬರುತ್ತೆ ಅನ್ನುವಂಥದ್ದೇ ಎಲ್ಲರ ಮುಂದೆ ಕುತೂಹಲ ಇರುವಂಥ ಪ್ರಶ್ನೆ। ಹಾಗಾಗಿ ನಡ್ಡಾ ಅವರ ಭೇಟಿಯಲ್ಲಿ ಏನಾಯಿತು ಚರ್ಚೆ ಅನ್ನೋದು ಅವರು ಹೊರಗಡೆ ಬಂದ ಬಳಿಕ ತಿಳಿಯುತ್ತೆ ಶ್ವೇತಾ। ಓಕೆ, ಹಾಗಾದರೆ ನಡ್ಡಾ ಭೇಟಿಯ ನಂತರ ಮತ್ತೊಮ್ಮೆ ಹೈಕಮಾಂಡ್ನಿಂದಲೇ ಖಡಕ್ ಸಂದೇಶ ರವಾನೆ ಆಗುತ್ತಾ ನಾಯಕತ್ವ ಬದಲಾವಣೆ ವಿಚಾರವಾಗಿ ರಾಜ್ಯದಲ್ಲಿ ಯಾವ ಗೊಂದಲವೂ ಬೇಡ ಅಂತ ಹೈಕಮಾಂಡ್ ಏನಾದರೂ ಫುಲ್ ಸ್ಟಾಪ್ ಇಡುವಂತಹ ಸಾಧ್ಯತೆ ಇದೆಯಾ? ಈ ನಿಟ್ಟಿನಲ್ಲಿ ಬಿಜೆಪಿ ಅಧ್ಯಕ್ಷ ನಡ್ಡಾ ಏನಾದರೂ ಹೇಳಿಕೆ ಕೊಡ್ಬೋದಾ? ನಡ್ಡಾ ಅವರು ಮಾತನಾಡ್ತಾರೆ ಅನ್ನೋದಕ್ಕಿಂತ ಬಹುತೇಕ ಉಸ್ತುವಾರಿಗಳಿಗೆ ಏನಾದರೂ ಮಾಹಿತಿ ರವಾನಿಸಬಹುದು, ಇದರ ಬಗ್ಗೆ ಮಾತನಾಡಿ ಅಂತ ಹೇಳ್ಬೋದು. ಯಾಕಂದರೆ ಉಸ್ತುವಾರಿಗಳು ಕಳೆದ ಬಾರಿ ಅರುಣ್ ಸಿಂಗ್ ಅವರು ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಭಾಳ ಕ್ಲಿಯರಾಗಿ ಹೇಳಿದರು, ಅವರ ವರದಿಯಲ್ಲೂ ಕೂಡ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ನಾಯಕತ್ವದ ವಿಚಾರ ಇಲ್ಲ ಅನ್ನುವಂಥದ್ದು ಆಗಿತ್ತು. ಸೊ ಈಗ ಪುನಃ ಕಳೆದ ಒಂದು 15 ದಿನದಿಂದ ಅದೇ ಪ್ರಸ್ತಾಪ ಬರ್ತಾ ಇರುವಂಥದ್ದು. ಆಲ್ರೆಡಿ ರೆಬೆಲ್ ಅವರು ಅಥವಾ ವಿರೋಧಿ ಯಡಿಯೂರಪ್ಪನವರ ವಿರೋಧಿ ಬಣದವರು ತಮ್ಮ ಡೆಡ್ಲೈನ್ ಕೂಡ ಆಗಸ್ಟ್ಗೆ ವಿಸ್ತರಿಸಿಕೊಂಡಿರುವಂಥದ್ದು ಕೂಡ ಗೊತ್ತಾಗ್ತದೆ. ಯಾಕಂದರೆ ಆ ಸಂದರ್ಭದಲ್ಲಿ ಏನು ಶ್ರಾವಣ ಮಾಸ ಶುರುವಾಗುತ್ತೆ, ಆವಾಗ ಚಟುವಟಿಕೆಗಳು ಅನ್ನುವಂಥದ್ದು ನಡೆಯುತ್ತೆ ಅನ್ನುವಂಥದ್ದು ಕೂಡ ಯಡಿಯೂರಪ್ಪನವರ ವಿರೋಧಿ ಬಣ ಹೇಳ್ತಾ ಇರುವಂಥ ಮಾಹಿತಿ. ಆದರೆ ಇಷ್ಟರ ನಡುವೆ ಇವತ್ತು ಬಿಎಸ್ವೈ ಅವರು ಮಾಧ್ಯಮಗಳ ಜೊತೆ ಮಾತನಾಡ್ತಾ ಅವರು ಹೇಳಿದ್ದೇನೆಂದರೆ ಮುಂದಿನ ತಿಂಗಳು ಮೊದಲ ವಾರ ಮತ್ತೆ ಪುನಃ ನಾನು ಡೆಲ್ಲಿಗೆ ಬರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಮಾತು ಅಥವಾ ಈ ಹೇಳಿಕೆ ಬಹಳಷ್ಟು ಕುತೂಹಲ ಪ್ರಶ್ನೆಗಳಿಗೆ ಉತ್ತರ ಅವತ್ತು ಸಿಗಬಹುದಾ ಅನ್ನುವಂಥದ್ದು ಕೂಡ ಈಗ ದೆಹಲಿಯ ರಾಜಕೀಯ ಕಟ್ಟೆಯಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ
ಶ್ವೇತಾ. ಓಕೆ ಮಂಜುನಾಥ್, ನಾಯಕತ್ವ ಬದಲಾವಣೆ ಅನ್ನೋ ವಿಚಾರ ಬಹಳ ಸಮಯದಿಂದಲೂ ಕೂಡ ಹಗ್ಗ ಜಗ್ಗಾಟ ನಡೆಯತನೆ ಇದೆ. ಇದಕ್ಕೆ ಎಷ್ಟೇ ಬಾರಿ ಫುಲ್ ಸ್ಟಾಪ್ ಹಾಕೋದಕ್ಕೆ ಪ್ರಯತ್ನ ಪಟ್ರೂ ಕೂಡ ಮತ್ತೆ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಈಗ ಚುನಾವಣೆ ಸಮೀಪಿಸ್ತಾ ಇದೆ. ಇಂತ ಸಂದರ್ಭದಲ್ಲಿ ಚುನಾವಣೆ ಪಕ್ಷ ಸಂಘಟನೆ ಅಂತ ಆಕ್ಟಿವ್ ಆಗಿರಬೇಕಾಗಿದ್ದ ನಾಯಕರು ನಾಯಕತ್ವ ಬದಲಾವಣೆ ವಿಚಾರವಾಗಿನೇ ಈಗ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಖಡಕ್ ಸಂದೇಶ ರವಾನೆ ಆಗಬಹುದು, ಇದೆ ಲಾಸ್ಟ್ ಕನ್ಫ್ಯೂಷನ್ ಆಗಬಹುದು ನಾಯಕತ್ವ ಬದಲಾವಣೆ ವಿಚಾರವಾಗಿ. ಶ್ವೇತಾ, ಅದೇ ವಿಚಾರ ಬಹುತೇಕ ಇವತ್ತು ಯಡಿಯೂರಪ್ಪನವರು ನಡ್ಡಾ ಅವರ ಮುಂದೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ರೆಬಲ್ಸ್ ಪದೇ ಪದೇ ಹೇಳ್ತಾ ಹೋದ್ರೆ ಜನರಿಗೂ ಕಾರ್ಯಕರ್ತರಿಗೂ ಕೂಡ ಗೊಂದಲ ಆಗುತ್ತೆ. ನಾಯಕತ್ವ ಬದಲಾವಣೆ ವಿಚಾರ, ಇದಕ್ಕೆ ನೀವು ಪುಲಿಸ್ ಸ್ಟಾಪ್ ಹಾಕಬೇಕು. ಅದರ ಜೊತೆಗೆ ಏನಂದ್ರೆ ರೆಬಲ್ಸ್ ಯಾರ್ಯಾರು ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದು ಪಾಠವನ್ನ ಕಲಿಸಬೇಕು ಅನ್ನುವಂತದ್ದು ಇವತ್ತು ಬಹುತೇಕ ಯಡಿಯೂರಪ್ಪನವರು ರಾಷ್ಟ್ರೀಯ ಅಧ್ಯಕ್ಷರ ಮುಂದೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಅದಾದ ನಂತರ ಅಂದ್ರೆ ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂತದ್ದು ಕಾದು ನೋಡಬೇಕು. ಬಟ್ ಅವರ ಮಾಹಿತಿಗಳ ಪ್ರಕಾರ ಏನಂದ್ರೆ ಈ ಎಲ್ಲವನ್ನೂ ಕೂಡ ಗಮನಕ್ಕೆ ತರ್ತೇವೆ, ಅದಾದ ನಂತರ ಬೆಳವಣಿಗೆಗಳು ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಶ್ವೇತಾ, ಈಗ ಯಡಿಯೂರಪ್ಪನವರು ಹೊರಗಡೆ ಬರುವಂತ ಸಾಧ್ಯತೆ ಇದೆ. ಎಲ್ಲ ಕೂಡ ಡೋರ್ಸ್ ಓಪನ್ ಆಗಿದೆ, ಹೊರಟಿದ್ದಾರೆ. ಅದನ್ನ ನೀವು ಲೈವ್ ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು. ಶ್ವೇತಾ, ಈಗಷ್ಟೇ ಏನು ಇವು ಭೇಟಿ ಮುಗಿದಿದೆ, ಭೇಟಿ ಅಂತ್ಯ ಆಗಿದೆ. ಈಗ ಹೊರಗಡೆ ಬಂದು ಈಗ ಹೊರಗಡೆ ಬರ್ತಾರೆ, ಮಾಧ್ಯಮಗಳ ಜೊತೆ ಕೂಡ ಮಾತನಾಡುವಂತ ಸಾಧ್ಯತೆ ಇದೆ. ಏನಾಯ್ತು ಒಳಗಡೆ ಅನ್ನುವಂಥದ್ದು. ಸೊ ಈಗ ನೀವು ನಿರೀಕ್ಷೆ ಮಾಡಬಹುದು, ಯಡಿಯೂರಪ್ಪನವರು ಬಂದರು ಜೆ ಪಿ ನಡ್ಡಾ ಅವರ ಮನೆಯಿಂದ. ಈಗ ಪುನಃ ಇಲ್ಲಿಂದ ರಾಜನಾಥ್ ಸಿಂಗ್ ಅವರ ಮನೆಗೆ ಕೂಡ ಹೋಗುವಂತ ಸಾಧ್ಯತೆ ಇದೆ. ಈಗ ಮಾಧ್ಯಮಗಳು ಮಾತಾಡ್ತಾರೆ ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದರು. ಮತ್ತೆ ಪಕ್ಷವನ್ನು ಬಲವರ್ಧನೆ ಮಾಡೋದಕ್ಕೆ, ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ವಿಶೇಷವಾದ ಗಮನವನ್ನು ನೀವು ಕೊಡಬೇಕಾಗುತ್ತೆ, ಆ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂಥೇಳಿ ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟರು. ಮತ್ತು ಇದೇ ಮಾತುಗಳನ್ನು ನಿನ್ನೆ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಹೇಳಿದರು. ಇದಾದಮೇಲೆ ನಾನು ರಾಜನಾಥ್ ಸಿಂಗ್ ಸಹ ಭೇಟಿ ಮಾಡ್ತಾ ಇದ್ದೇನೆ. ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಅನೇಕ ವಿಷಯಗಳು ಚರ್ಚೆ ಆಯಿತು, ದೇಶದ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆ ಆಯಿತು. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು, ಅದಕ್ಕೆ ನೀವು ವಿಶೇಷವಾದ ಗಮನವನ್ನು ಕೊಡಬೇಕು ಅನ್ನೋ ಸೂಚನೆಯನ್ನು ಸಹ ನಡ್ಡಾಜಿಯವರು ಕೊಟ್ಟರು. ಬಹಳ ಸುದೀರ್ಘವಾದ ಚರ್ಚೆಗಳಾಯಿತು ಸರ್. ಈಗ ರಾಜೀನಾಮೆ ವದಂತಿಗಳು ಕೇಳಿಬರ್ತಿದೆ ಸರ್ ಇದರಲ್ಲಿ. ಅಲ್ಲಣ್ಣ, ಒಂದು ನಿಮಿಷ ಹೇಳ್ತೀನಿ ಕೇಳು. ರಾಜೀನಾಮೆ ಕೊಟ್ಟಿದ್ರೆ ಮುಚ್ಚಿಡುವಂಥದ್ದೇನು ಪ್ರಶ್ನೆ ಇಲ್ಲ, ಆ ಪ್ರಸಂಗ ಬಂದಿಲ್ಲ. ನಾನು ಮುಂದಿನ ತಿಂಗಳು ಮೊದಲನೇ ವಾರ ಡೆಲ್ಲಿಗೆ ಬರೋಕ್ಕೆ ಪ್ರಯತ್ನ ಮಾಡ್ತೇನೆ. ಇದುವರೆಗೆ ಆ ರೀತಿ ಯಾರೂ ಸಹ ನನಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿಲ್ಲ. ಆ ಥರ ಸುದ್ದಿಗಳೇನಿದ್ರೆ ಅದಕ್ಕೇನು ಅದಕ್ಕೆ ಯಾವುದೇ ಬೆಲೆ ಇಲ್ಲ. ಎಲ್ಲರೂ ಭೇಟಿ ಮಾಡಕ್ ರೀ, ಬೀಯಿಂಗ್ ಎ ಚೀಫ್ ಮಿನಿಸ್ಟರ್, ರಾಜ್ಯದ ಬೆಳವಣಿಗೆ ದೃಷ್ಟಿಯಿಂದ ಎಲ್ಲರನ್ನು ಭೇಟಿ ಮಾಡುವಂಥದ್ದು ನನ್ನ ಡ್ಯೂಟಿ ತಾನೇ. 6 ತಿಂಗಳ ನಂತರ ನಾನು ಇವತ್ತು ಬಂದಿದ್ದೀನಿ. ಈಗ ತಿಂಗಳಿಗೊಮ್ಮೆ ನಾನು ಬರಬೇಕಾಗುತ್ತೆ, ಬಂದು ಇಲ್ಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಅದು ಕ್ಲಿಯರೆನ್ಸ್ ತೊಗೊಂಡು ಹೋಗಬೇಕಾಗುತ್ತೆ. ಆ ದೃಷ್ಟಿಯಿಂದ ನಾನು ಮತ್ತೆ ಬರ್ತೇನೆ. ಅಮಿತ್ ಶಾ ಅವರು ಟೈಮ್ ಕೊಡ್ತಾರೆ, ಈಗ ರಾಜನಾಥ್ ಸಿಂಗನ್ನು ಭೇಟಿ ಮಾಡ್ತೇನೆ. ಈ ಮಧ್ಯಾಹ್ನದವರೆಗೂ ಎಲ್ಲ ಬೇರೆ ಬೇರೆ ನಾಯಕರನ್ನ ಭೇಟಿ ಮಾಡಿ ಮಧ್ಯಾಹ್ನದ ನಂತರ ವಾಪಸ್ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಧನ್ಯವಾದ. ಇನ್ ಡಿಟೇಲ್ ಅಬೌಟ್ ದ ಡೆವಲಪ್ಮೆಂಟ್ ಆಫ್ ದ ಪಾರ್ಟಿ ಇನ್ ದ ಸ್ಟೇಟ್ ಅಂಡ್ ಆಲ್ಸೋ ಇನ್ ದ ಕಂಟ್ರಿ ಅಂಡ್ ಗಿವನ್ ಸೋ ಮೆನಿ ಇನ್ಸ್ಟ್ರಕ್ಷನ್ ಟು ಬಿಲ್ಡ್ ಅಪ್ ದ ಪಾರ್ಟಿ ಇನ್ ಕರ್ನಾಟಕ ಅಂಡ್ ಈಸ್ ಹ್ಯಾವಿಂಗ್ ವೆರಿ ಗುಡ್ ಒಪಿನಿಯನ್ ಅಬೌಟ್ ಮೀ.
and you are the only man to work day and night and get back to come back to the power in Karnataka. For that I agreed and I will give full time and I will work for the party to come back to power again in the Karnataka. Sir, ನಾಯಕತ್ವ ಬದಲಾವಣೆ ಬಗ್ಗೆ ಬಹಳಷ್ಟು ನಾಯಕರು ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಆಯ್ತಾ? ಒಂದು ಶಬ್ದ ಆ ರೀತಿ ಯಾವುದೇ ಚರ್ಚೆ ಆಗಲಿಲ್ಲ, ಅದರ ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಲಿಲ್ಲ, ಅದು ಯಾವುದೇ ಸಮಸ್ಯೆಗಳೀಗ ಇಲ್ಲ ಅನ್ನುವಂತ ಸ್ಪಷ್ಟವಾದ ಮಾತುಗಳು ನಿಮಗೆ ಹೇಳುತ್ತೇನೆ. ದೆಹಲಿಯಲ್ಲಿ ಸಿಎಂ ಬಿಎಸ್ವೈ ಕೊಟ್ಟಂತ ಹೇಳಿಕೆ ಇದು. ಬಿಜೆಪಿ ಅಧ್ಯಕ್ಷ ನಡ್ಡಾ ಭೇಟಿಯಾಗಿ ಹೊರಬಂದ ನಂತರ ಸಿಎಂ ಬಿಎಸ್ವೈ ನೀಡಿದಂತ ಹೇಳಿಕೆ. ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಒಂದು ಶಬ್ದವೂ ಚರ್ಚೆ ಆಗಿಲ್ಲ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನ ನಡೆಸಿದ್ದೇನೆ ಅಂತ ಹೇಳಿದ್ದಾರೆ ಸಿಎಂ ಬಿಎಸ್ವೈ. ರಾಜೀನಾಮೆ ಕೊಟ್ಟಿದ್ರೆ ಅದನ್ನ ಮುಚ್ಚಿಡೋದಿಲ್ಲ, ಮುಚ್ಚಿಡೋ ಅಗತ್ಯವೂ ಇಲ್ಲ. ರಾಜೀನಾಮೆ ಕೊಟ್ಟಿದ್ದಿದ್ರೆ ಅದನ್ನ ಮುಚ್ಚಿಡೋದಿಲ್ಲ, ಮುಚ್ಚಿಡೋ ಅಗತ್ಯವೂ ಇಲ್ಲ. ಹೈಕಮಾಂಡ್ ರಾಜೀನಾಮೆಯನ್ನ ಕೇಳಲೂ ಇಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತ ಸಿಎಂ ಬಿಎಸ್ವೈ ಖಡಕ್ ಆಗಿ ಹೇಳಿದ್ದಾರೆ. ರಾಜೀನಾಮೆ ವದಂತಿ ಸುಳ್ಳು ಅಂತ ಹೇಳಿದ್ದಾರೆ ಸಿಎಂ. ಯಾರೂ ಕೂಡ ನನಗೆ ರಾಜೀನಾಮೆ ಕೊಡಿ ಅಂತ ಕೇಳಲಿಲ್ಲ, ಹಾಗಾಗಿ ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಮುಂದಿನ ತಿಂಗಳು ದೆಹಲಿಗೆ ಬರ್ತೀನಿ, ರಾಜ್ಯದ ಅಭಿವೃದ್ಧಿಯ ಕುರಿತಂತೆ ಚರ್ಚೆ ನಡೆಸೋದಿದೆ. ಆರು ತಿಂಗಳ ನಂತರ ಈಗ ದೆಹಲಿಗೆ ಬಂದಿದ್ದೀನಿ, ಇನ್ನು ಮುಂದೆ ಪ್ರತಿ ತಿಂಗಳು ದೆಹಲಿಗೆ ಬರಬೇಕಾಗುತ್ತೆ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ನಡೆಸೋದು. ಆಗಸ್ಟ್ ಮೊದಲ ವಾರದಲ್ಲಿ ಮತ್ತೆ ದೆಹಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಸಿಎಂ ಬಿಎಸ್ವೈ. ಅಲ್ಲಿಗೆ ದೆಹಲಿ ಭೇಟಿಯ ಬಗ್ಗೆ ಒಂದು ಕಾರಣವನ್ನ ಹುಡುಕೋದು ಬೇಡ ಅನ್ನೋ ಸಂದೇಶವನ್ನ ಬಲವರ್ಧನೆ ಮಾಡೋದಕ್ಕೆ ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದರು, ಮತ್ತು ಪಕ್ಷವನ್ನು ಬಲವರ್ಧನೆ ಮಾಡೋದಕ್ಕೆ ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ವಿಶೇಷವಾದ ಗಮನವನ್ನು ನೀವು ಕೊಡಬೇಕಾಗುತ್ತೆ, ಆ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂಥೇಳಿ ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟರು. ಮತ್ತು ಇದೇ ಮಾತುಗಳನ್ನು ನಿನ್ನೆ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಹೇಳಿದರು. ಇದಾದಮೇಲೆ ನಾನು ರಾಜನಾಥ್ ಸಿಂಗ್ ಸಹ ಭೇಟಿ ಮಾಡ್ತಾ ಇದ್ದೇನೆ. ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಅನೇಕ ವಿಷಯಗಳು ಚರ್ಚೆ ಆಯಿತು, ದೇಶದ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆ ಆಯಿತು. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು, ಅದಕ್ಕೆ ನೀವು ವಿಶೇಷವಾದ ಗಮನವನ್ನು ಕೊಡಬೇಕು ಅನ್ನೋ ಸೂಚನೆಯನ್ನು ಸಹ ನಡ್ಡಾಜಿಯವರು ಕೊಟ್ಟರು. ಬಹಳ ಸುದೀರ್ಘವಾದ ಚರ್ಚೆಗಳಾಯಿತು. ರಾಜೀನಾಮೆ ವದಂತಿಗಳು ಕೇಳ್ಬರ್ತಿದೆ ಸರ್, ಇದರಲ್ಲಿ ಅಲ್ಲಣ್ಣ ಒಂದು ನಿಮಿಷ ಹೇಳ್ತೀನಿ ಕೇಳು. ರಾಜೀನಾಮೆ ಕೊಟ್ಟಿದ್ರೆ ಮುಚ್ಚಿಡುವಂಥದ್ದೇನು ಪ್ರಶ್ನೆ ಇಲ್ಲ, ಆ ಪ್ರಸಂಗ ಬಂದಿಲ್ಲ. ನಾನು ಮುಂದಿನ ತಿಂಗಳು ಮೊದಲನೇ ವಾರ ಡೆಲ್ಲಿಗೆ ಬರೋಕ್ಕೆ ಪ್ರಯತ್ನ ಮಾಡ್ತೇನೆ. ಇದುವರೆಗೆ ಆ ರೀತಿ ಯಾರೂ ಸಹ ನನಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿಲ್ಲ. ಆ ಥರ ಸುದ್ದಿಗಳೇನಿದ್ರೆ ಅದಕ್ಕೇನು ಅದಕ್ಕೆ ಯಾವುದೇ ಬೆಲೆ ಇಲ್ಲ. ಎಲ್ಲರೂ ಭೇಟಿ ಮಾಡಕ್ರಿ, ಬೀಯಿಂಗ್ ಎ ಚೀಫ್ ಮಿನಿಸ್ಟರ್ ರಾಜ್ಯದ ಬೆಳವಣಿಗೆ ದೃಷ್ಟಿಯಿಂದ ಎಲ್ಲರನ್ನು ಭೇಟಿ ಮಾಡುವಂಥದ್ದು ನನ್ನ ಡ್ಯೂಟಿ ತಾನೇ. ಆರು ತಿಂಗಳ ನಂತರ ನಾನು ಇವತ್ತು ಬಂದಿದ್ದೀನಿ, ಈಗ ತಿಂಗಳಿಗೊಮ್ಮೆ ನಾನು ಬರಬೇಕಾಗುತ್ತೆ, ಬಂದು ಇಲ್ಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಕ್ಲಿಯರೆನ್ಸ್ ತೊಗೊಂಡು ಹೋಗಬೇಕಾಗುತ್ತೆ. ಆ ದೃಷ್ಟಿಯಿಂದ ನಾನು ಮತ್ತೆ ಬರ್ತೆ. ಅಮಿತ್ ಶಾ ಅವರು ಟೈಮ್ ಕೊಡ್ತಾರೆ, ಈಗ ರಾಜನಾಥ್ ಸಿಂಗನ್ನು ಭೇಟಿ ಮಾಡ್ತೇನೆ. ಈ ಮಧ್ಯಾಹ್ನದವರೆಗೂ ಎಲ್ಲ ಬೇರೆ ಬೇರೆ ನಾಯಕರನ್ನ ಭೇಟಿ ಮಾಡಿ ಮಧ್ಯಾಹ್ನದ ನಂತರ ವಾಪಸ್ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ. ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದರು, ಮತ್ತು ಪಕ್ಷವನ್ನು ಬಲವರ್ಧನೆ ಮಾಡೋದಕ್ಕೆ ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ವಿಶೇಷವಾದ ಗಮನವನ್ನು ನೀವು ಕೊಡಬೇಕಾಗುತ್ತೆ, ಆ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂಥೇಳಿ ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟರು. ಮತ್ತು ಇದೇ ಮಾತುಗಳನ್ನು ನಿನ್ನೆ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಹೇಳಿದರು. ಇದಾದಮೇಲೆ ನಾನು ರಾಜನಾಥ್ ಸಿಂಗ್ ಸಹ ಭೇಟಿ ಮಾಡ್ತಾ ಇದ್ದೇನೆ. ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಅನೇಕ ವಿಷಯಗಳು ಚರ್ಚೆ ಆಯಿತು, ದೇಶದ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆ ಆಯಿತು. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು, ಅದಕ್ಕೆ ನೀವು ವಿಶೇಷವಾದ ಗಮನವನ್ನು ಕೊಡಬೇಕು ಅನ್ನೋ ಸೂಚನೆಯನ್ನು ಸಹ ನಡ್ಡಾಜಿಯವರು ಕೊಟ್ಟರು. ಬಹಳ ಸುದೀರ್ಘವಾದ ಚರ್ಚೆಗಳಾಯಿತು ಸರ್. ಈಗ ರಾಜೀನಾಮೆ ವದಂತಿಗಳು ಕೇಳ್ಬರ್ತಿದೆ ಸರ್, ಇದರಲ್ಲಿ ಅಲ್ಲಣ್ಣ ಒಂದು ನಿಮಿಷ ಹೇಳ್ತೀನಿ ಕೇಳು. ರಾಜೀನಾಮೆ ಕೊಟ್ಟಿದ್ರೆ ಮುಚ್ಚಿಡುವಂಥದ್ದೇನು ಪ್ರಶ್ನೆ ಇಲ್ಲ, ಆ ಪ್ರಸಂಗ ಬಂದಿಲ್ಲ.
ನಾನು ಮುಂದಿನ ತಿಂಗಳು ಮೊದಲನೇ ವಾರ ಡೆಲ್ಲಿಗೆ ಬರಕ್ಕೆ ಪ್ರಯತ್ನ ಮಾಡುತ್ತೇನೆ ಇದುವರೆಗೆ ಆ ರೀತಿ ಯಾರೂ ಸಹ ನನಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿಲ್ಲ ಆ ತರ ಸುದ್ದಿಗಳು ಏನಿದ್ರೆ ಅದಕ್ಕೇನು ಅದಕ್ಕೆ ಯಾವುದೇ ಬೆಲೆ ಇಲ್ಲ ಎಲ್ಲರನ್ನು ಭೇಟಿ ಮಾಡಕ್ರಿ ಬೀಯಿಂಗ್ ಎ ಚೀಫ್ ಮಿನಿಸ್ಟರ್ ರಾಜ್ಯದ ಬೆಳವಣಿಗೆ ದೃಷ್ಟಿಯಿಂದ ಎಲ್ಲರನ್ನು ಭೇಟಿ ಮಾಡುವಂಥದ್ದು ನನ್ನ ಡ್ಯೂಟಿ ತಾನೇ ಆರು ತಿಂಗಳ ನಂತರ ನಾನು ಇವತ್ತು ಬಂದಿದ್ದೀನಿ ಈಗ ತಿಂಗಳಿಗೊಮ್ಮೆ ನಾನು ಬರಬೇಕಾಗುತ್ತೆ ಬಂದು ಇಲ್ಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಕ್ಲಿಯರೆನ್ಸ್ ತಗೊಂಡು ಹೋಗಬೇಕಾಗುತ್ತೆ ಆ ದೃಷ್ಟಿಯಿಂದ ನಾನು ಮತ್ತೆ ಬರ್ತೇನೆ ಬಿಜೆಪಿ ಅಧಿಕಾರಕ್ಕೆ ತರೋ ಜವಾಬ್ದಾರಿ ನನಗೆ ವಹಿಸಿದ್ದ ಮತ್ತೆ ಬಿಜೆಪಿಯನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರೋ ಜವಾಬ್ದಾರಿಯನ್ನ ನನಗೆ ವಹಿಸಿದ್ದಾರೆ ಪರೋಕ್ಷವಾಗಿ ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲೇ ಎಂದ ಬಿಎಸ್ವೈ ಜೆಪಿ ನಡ್ಡಾ ನನ್ನ ಜೊತೆ ಸುದೀರ್ಘ ಚರ್ಚೆಯನ್ನ ನಡೆಸಿ ಪಕ್ಷ ಬಲವರ್ಧನೆ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂದ್ರು ನಡ್ಡಾ ನನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನ ವಹಿಸಿದ್ದಾರೆ ಪಕ್ಷಕ್ಕಾಗಿ ಹಗಲು ರಾತ್ರಿ ದುಡಿತಾ ಇದ್ದೀರಿ ಇದೇ ರೀತಿ ದುಡಿದು ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತನ್ನಿ ಅಂತ ಹೇಳಿದ್ದಾರೆ ನಡ್ಡಾ ಭೇಟಿಯ ಬಳಿಕ ಸಿಎಂ ಯಡಿಯೂರಪ್ಪ ಕೊಟ್ಟಂತ ಹೇಳಿಕೆ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ರು ಮತ್ತೆ ಪಕ್ಷವನ್ನು ಬಲವರ್ಧನೆ ಮಾಡೋದಕ್ಕೆ ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ವಿಶೇಷವಾದ ಗಮನವನ್ನು ನೀವು ಕೊಡಬೇಕಾಗುತ್ತೆ ಆ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂಥೇಳಿ ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟರು ಮತ್ತು ಇದೇ ಮಾತುಗಳನ್ನು ನಿನ್ನೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಹೇಳಿದರು ಇದಾದಮೇಲೆ ನಾನು ರಾಜನಾಥ್ ಸಿಂಗ್ ಸಹ ಭೇಟಿ ಮಾಡ್ತಾ ಇದ್ದೇನೆ ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಅನೇಕ ವಿಷಯಗಳ ಚರ್ಚೆ ಆಯಿತು ದೇಶದ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆ ಆಯಿತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅದಕ್ಕೆ ನೀವು ವಿಶೇಷವಾದ ಗಮನವನ್ನು ಕೊಡಬೇಕು ಅನ್ನೋ ಸೂಚನೆಯನ್ನು ಸಹ ನಡ್ಡಾಜಿಯವರು ಕೊಟ್ಟರು ಭಾಳ ಸುದೀರ್ಘವಾದ ಚರ್ಚೆಗಳಾಯಿತು ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದರು ಮತ್ತು ಪಕ್ಷವನ್ನು ಬಲವರ್ಧನೆ ಮಾಡೋದಕ್ಕೆ ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ವಿಶೇಷವಾದ ಗಮನವನ್ನು ನೀವು ಕೊಡಬೇಕಾಗುತ್ತೆ ಆ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂಥೇಳಿ ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟರು ಮತ್ತು ಇದೇ ಮಾತುಗಳನ್ನು ನಿನ್ನೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಹೇಳಿದರು ಇದಾದಮೇಲೆ ನಾನು ರಾಜನಾಥ್ ಸಿಂಗ್ ಸಹ ಭೇಟಿ ಮಾಡ್ತಾ ಇದ್ದೇನೆ ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಅನೇಕ ವಿಷಯಗಳ ಚರ್ಚೆ ಆಯಿತು ದೇಶದ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆ ಆಯಿತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅದಕ್ಕೆ ನೀವು ವಿಶೇಷವಾದ ಗಮನವನ್ನು ಕೊಡಬೇಕು ಅನ್ನೋ ಸೂಚನೆಯನ್ನು ಸಹ ನಡ್ಡಾಜಿಯವರು ಕೊಟ್ಟರು ಭಾಳ ಸುದೀರ್ಘವಾದ ಚರ್ಚೆಗಳಾಯಿತು ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದರು ಮತ್ತು ಪಕ್ಷವನ್ನು ಬಲವರ್ಧನೆ ಮಾಡೋದಕ್ಕೆ ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ವಿಶೇಷವಾದ ಗಮನವನ್ನು ನೀವು ಕೊಡಬೇಕಾಗುತ್ತೆ ಆ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂಥೇಳಿ ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟರು ಮತ್ತು ಇದೇ ಮಾತುಗಳನ್ನು ನಿನ್ನೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಹೇಳಿದರು ಇದಾದಮೇಲೆ ನಾನು ರಾಜನಾಥ್ ಸಿಂಗ್ ಸಹ ಭೇಟಿ ಮಾಡ್ತಾ ಇದ್ದೇನೆ ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಅನೇಕ ವಿಷಯಗಳ ಚರ್ಚೆ ಆಯಿತು ದೇಶದ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆ ಆಯಿತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅದಕ್ಕೆ ನೀವು ವಿಶೇಷವಾದ ಗಮನವನ್ನು ಕೊಡಬೇಕು ಅನ್ನೋ ಸೂಚನೆಯನ್ನು ಸಹ ನಡ್ಡಾಜಿಯವರು ಕೊಟ್ಟರು ಭಾಳ ಸುದೀರ್ಘವಾದ ಚರ್ಚೆಗಳಾಯಿತು ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದರು ಮತ್ತು ಪಕ್ಷವನ್ನು ಬಲವರ್ಧನೆ ಮಾಡೋದಕ್ಕೆ ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ವಿಶೇಷವಾದ ಗಮನವನ್ನು ನೀವು ಕೊಡಬೇಕಾಗುತ್ತೆ ಆ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂಥೇಳಿ ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟರು ಮತ್ತು ಇದೇ ಮಾತುಗಳನ್ನು ನಿನ್ನೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಹೇಳಿದರು ಇದಾದಮೇಲೆ ನಾನು ರಾಜನಾಥ್ ಸಿಂಗ್ ಸಹ ಭೇಟಿ ಮಾಡ್ತಾ ಇದ್ದೇನೆ ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಅನೇಕ ವಿಷಯಗಳ ಚರ್ಚೆ ಆಯಿತು ದೇಶದ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆ ಆಯಿತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅದಕ್ಕೆ ನೀವು ವಿಶೇಷವಾದ ಗಮನವನ್ನು ಕೊಡಬೇಕು ಅನ್ನೋ ಸೂಚನೆಯನ್ನು ಸಹ ನಡ್ಡಾಜಿಯವರು ಕೊಟ್ಟರು ಭಾಳ ಸುದೀರ್ಘವಾದ ಚರ್ಚೆಗಳಾಯಿತು
ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.